ಡಿಕೆ ಶಿವಕುಮಾರ್ ಅವರು ನಾವು ಡಿಕೆ ಶಿವಕುಮಾರ್ ಹಾಕಿರ್ತಕ್ಕಂತ ಹಾರ ಇದು ಮುಂದಿನ ದಿನದಲ್ಲಿ ಇದಾಗ್ಬೋದು, ಕುಕ್ಕೆ ಆಗ್ಬೋದು, ನೇಣು ಕುಕ್ಕೆ ಆಗ್ಬೋದು. ಇಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಂದು ನಡೆದಾಡುವ ಸ್ವಾತಂತ್ರ್ಯ ಇಲ್ಲ, ಟಿವಿ ಮಾಧ್ಯಮಕ್ಕೆ ಬೈಟ್ ಕೊಡೋ ಸ್ವಾತಂತ್ರ್ಯ ಇಲ್ಲ, ಟಿವಿ ಮಾಧ್ಯಮಕ್ಕೆ ಹೇಳಿಕೆ ಕೊಡೋ ಸಂದರ್ಭದಲ್ಲಿ ಏಕಾಏಕಿ ಸುಮಾರು 150-200 ಜನ ಪೊಲೀಸ್ನವರು ಬಂದು ಏನ್ ದುಡ್ಡಿ ತಿದ್ದಿ ಎತ್ತಾಕೋಬಿಟ್ರು ಅಂತ ಅಂದ್ರೆ ನಾನು ಎಲ್ಲಿದ್ದೀನಿ, ನಾನು ಪಾಕಿಸ್ತಾನದಲ್ಲಿ ಇದ್ದೀನ ಅಥವಾ ಇನ್ನೆಲ್ಲಾರು ಇದ್ದೀನಿ ಅನ್ನೋದು ನನಗೆ ಯಕ್ಷ ಪ್ರಶ್ನೆ ಆಗುತ್ತದೆ. ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ, ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ, ದಯಮಾಡಿ ಹೋರಾಟಗಾರರಿಗೆ ನ್ಯಾಯದೇವತೆಗೂ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ಅದೇ ರೀತಿಯಲ್ಲಿ ನ್ಯಾಯದೇವತೆಯನ್ನು ಒತ್ತಾಯಿಸ್ಲಿಕ್ಕೋಸ್ಕರ ನಮ್ಗೆ ರಾಜಕಾರಣಿಗಳು ನ್ಯಾಯ ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ, ನೋ ಚಾನ್ಸ್ ನೋವೇ ಅಂತಾರಲ್ಲ ಅಂಬರೀಶ್ ಅವರು, ಹಂಗೆ ನಾವು ನ್ಯಾಯದೇವತೆ ಒತ್ತಾಯಿಸಬೇಕು, ನ್ಯಾಯದೇವತೆಯೇ ನ್ಯಾಯ ಕೊಡಬೇಕು. ಸುಪ್ರೀಂ ಕೋರ್ಟ್ ಮೇಲೆ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು, ಸುಪ್ರೀಂ ಕೋರ್ಟ್ ಮೇಲೆ ಹೇಳ್ತಾ ಇದ್ದಾರೆ ನಮ್ದೇನು ಇಲ್ಲ, ವಿ ಆರ್ ಹೆಲ್ಪ್ಲೆಸ್, ವಿ ಕಾಂಟ್ ಡೂ ಎನಿಥಿಂಗ್ ಫಾರ್ ದ ಫಾರ್ಮರ್ಸ್. ನೀವು ಡೈರೆಕ್ಟ್ ಕೋರ್ಟ್ಗೆ ಹೋಗಿ, ನಾವು ರೈತರು ರೀ, ಗದ್ದೆ ಬದಕ್ ಕೊಡ್ತೀವಿ, ಹೊಲ ಉಳ್ತೀವಿ, ನೀರ್ ಕಟ್ತೀವಿ, ಬಿಂದಿಗೆಲ್ಲಿ ಗುಂಬ ಸೇರ್ತೀವಿ, ಅಷ್ಟು ಬಿಟ್ರೆ ನೀರಿಗೋಸ್ಕರ ಸುಪ್ರೀಂ ಕೋರ್ಟ್ ಹೋಗ್ಬೇಕು ಅಂತ ಅಂದಿದ್ರೆ ನಾನು MLA ಆಗ್ಬಿಡ್ತಿದ್ದೆ, MP ಆಗ್ಬಿಡ್ತಿದ್ದೆ, ಇಲ್ಲ ಮುಖ್ಯಮಂತ್ರಿನೇ ಆಗ್ಬಿಡ್ತಿದ್ದೆ. ಮುಖ್ಯಮಂತ್ರಿಗಳು ನೀವಿದ್ದೀರಿ, ಜನಪರವಾಗಿ ಆಯ್ಕೆ ಆದಂತಹ ಮುಖ್ಯಮಂತ್ರಿಗಳು ನೀವು ಹೋಗ್ಬೇಕು. ಕಾವೇರಿ ನದಿ ನೀರಲ್ಲಿ ಎಷ್ಟು ಡ್ಯಾಮ್ನಲ್ಲಿ ಎಷ್ಟು ನೀರಿದೆ KRS ಅಲ್ಲಿ, ಅದನ್ನ ಸಂಕ್ಷಿಪ್ತವಾದ ವಿವರವನ್ನ ಕೊಡಬೇಕು ಸುಪ್ರೀಂ ಕೋರ್ಟ್ಗೆ. ಅದನ್ನ ನಮ್ಮ ಅಡ್ವೊಕೇಟ್ ಜನರಲ್ಗಳು ಲಕ್ಷ ಲಕ್ಷ ಕೊಟ್ಟು ನಮ್ಮ ತೆರಿಗೆ ಹಣದಲ್ಲಿ ಅವರು ಅಡ್ವೊಕೇಟ್ ಜನರಲ್ ಕೊಡ್ತಾ ಇದ್ರಲ್ಲ, ಏನ್ ಮಾಡ್ತಾ ಇದ್ದೀರಿ, ನಿಧಾನವಾಗಿ ಮಾಡ್ತಾ ಇದ್ದೀರಾ? ನಿಮ್ಮ ರಾಷ್ಟ್ರೀಯ ಪಕ್ಷಗಳೇ ಇಷ್ಟ, ಅಟ್ಲೀಸ್ಟ್ JDS ಆದ್ರೂ ಬನ್ನಿ ಸ್ವಾಮಿ, ನಮ್ಮ ಬೆಂಬಲಕ್ಕೆ JDS ಅವರು ಬನ್ನಿ. ರಾಷ್ಟ್ರೀಯ ಪಕ್ಷಗಳು ತಮಿಳ್ನಾಡು ನೋಡ್ಕೋಬೇಕು, ಮತ್ತೆ ಕರ್ನಾಟಕ ನೋಡ್ಕೋಬೇಕು, ಮಹಾರಾಷ್ಟ್ರ ನೋಡ್ಕೋಬೇಕು, ಎಲ್ಲ ನೋಡ್ಕೋಬೇಕು. ನಮ್ಮ ರೀಜನಲ್ ಪಾರ್ಟಿ ಇದಾದ್ರೂ ನೀವು ಸ್ವಇಚ್ಛೆಯಿಂದ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಚಾಲಕರ ಪರವಾಗಿ, ನಾಡಿನ ಎಲ್ಲ ಜನತೆಗಳ ಬಗ್ಗೆ ನೀವಾದ್ರೂ ಕಾಳಜಿ ವಹಿಸಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಮುಂದಿನ ದಿನದಲ್ಲಿ ಏನಾದ್ರೂ ಪರವಾಗಿಲ್ಲ, ತಲೆಕೆಟ್ಟಾಗ್ಬಿಟ್ಟಿದೆ. ನಾನು ಜಸ್ಟ್ ಮಾರ್ಕೆಟ್ ಅಲ್ಲಿ ಇದ್ದೆ ಸ್ವಾಮಿ, ಮಾರ್ಕೆಟ್ ಅಲ್ಲಿ ಒಂದು ಆರ ತಗೊಂಡು ಟೌನ್ ಹಾಲ್ ಹತ್ತಿ ಒಂದು ಪ್ರದರ್ಶನ ಮಾಡೋಣ ಅಂತ ಹೋದ, ಟೌನ್ ಹಾಲ್ ಅಂತ ಸೀದಾ ಎತ್ತಾಕಬಿಡದ. ಸ್ವಾಮಿ ಯಾಕೆ ಎತ್ತಾಕೋತಾ ಇದ್ರಿ ಅಂತ ಒಂದು ಪ್ರಶ್ನೆ ಬೇಡವಾ? ಘಟಸ್ವಾಮಿ ಗೌಡ್ರೆ, ನೀವು ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಾ ಇದ್ರಿ, ಎತ್ತಾಕೋತಾ ಇದ್ರಿ, ಲೈವ್ ಇದು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.